ಮದುವೆ ಮಾಡಿದೀವಿ ಕಲ್ತಾನ ಮಾಡಿಲ್ಲ ಆ ಘಟನೆ ಆದ್ಮೇಲೆ ನನಗೆ ಯಾರು ಸ್ನೇಹಿತರು ಬೇಡ ನನ್ನ ಕೆಲಸನೇ ನನ್ನ ಸ್ನೇಹಿತ ಕಂಡ್ರು ಅಯ್ಯೋ ಕೆಲಸ ಮಾಡಬೇಕು ಕಂಡ್ರು ನಿಮ್ಮ ಫಾರ್ವರ್ಡ್ ನೋಡಬೇಕಾ ನಾನು ಮೇಕಪ್ ಹಾಕೊಂಡ್ರೆ ಹೆಂಗಿರ್ತೀನಿ ಅಂತ ಓಕೆ ಇನ್ನು ಹಸ್ಬೆಂಡ್ ಅವರ ಸಪೋರ್ಟ್ ಯಾವ ತರ ಇದೆ ಅಂತ ಅವರು ಮಾಡಿ ಏನು ಮಾಡ್ತೀರಾ ನಾವು ಹಿಂದೆ ಇದ್ವಿ ಅವರು ಕ್ಯಾಮೆರಾ ಮುಂದೆನೂ ಬರಲ್ಲ ದಯವಿಟ್ಟು ಬಾರಪ್ಪ ಎಲ್ಲರೂ ನಾನು ನನ್ನ ಮದುವೆ ವಿಷಯ ನಾನು ಬಚ್ಚಿಡ್ತಾ ಇದೀನಿ ಅಂದ್ರೆ ಏ ನನಗೆ ಡಿಸ್ಟರ್ಬ್ ಮಾಡಬೇಡ ನೀನು ನಾನು ನಿನಗೆ ಹೇಳ್ತಾ ಇದ್ದೀನಿ ನೀನು ಏನಾದರೂ ಕೆಲಸ ಮಾಡಬಾರದು ಅಂತ ನನಗೆ ಡಿಸ್ಟರ್ಬ್ ಮಾಡಬೇಡ ಐ ಡೋಂಟ್ ಅಟ್ ಲೀಸ್ಟ್ ನಾನು ಒಂದು ಮದುವೆ ಫೋಟೋ ನಾನು ಒಂದು ಕಲಾವಿದೆ ಒಂದು ಫೋಟೋ ಆದರೂ ನಾನು ಆಚೆ ಹಾಕಬೇಕಲ್ಲ ಸಮಯ ಬಂದ್ರೆ ಹಾಕಣ್ಣ ಈಗ ಯಾಕೆ ಲಾಕ್ಡೌನ್ ಅಲ್ಲಿ ಮದುವೆ ಆಗಿದ್ವಿ ಏನು ಅವಶ್ಯಕತೆ ಈಗ ಹಾಕೋದಿಕ್ಕೆ ಹಾಕಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದ್ಬಿಡುತ್ತೆ ನೀನು ಐ ಡೋಂಟ್ ನಾನು ಬಚ್ಚಿಡಕ್ಕೆ ಆಗಲ್ಲ ಇಲ್ಲ ಬಟ್ ಪಬ್ಲಿಕ್ ಮಾಡೋಕ್ಕೆ ಏನು ಅವಶ್ಯಕತೆ ಇದೆ ಮಕ್ಕಳು ಮಾಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಮದುವೆ ಆಗಿದೆ ಅಂತ ಜೋರಾಗಿ ಮದುವೆ ಮಾಡೋ ಒಂದು ಪ್ಲಾನ್ ಇತ್ತು ಬಟ್ ಈಗ ಏಪ್ರಿಲ್ ಅಲ್ಲಿ ಐ ಗಾಟ್ ಮ್ಯಾರಿಡ್ ರೈಟ್ ಮಾರ್ಚ್ ಮೇ ಲಾಕ್ಡೌನ್ ಹುವಾ ಲಾಸ್ಟ್ ಮಾರ್ಚ್ ಮೇ ಏಪ್ರಿಲ್ ಮೇ ಐ ಗಾಟ್ ಮ್ಯಾರಿಡ್ ಸೊ ಲಾಕ್ಡೌನ್ ಖತಮ್ ಹೋಯ್ಗಾ ತೋ ಜೋರ್ ಸೇ ಶಾದಿ ಕರೆಂಗೆ ಚೆನ್ನಾಗಿ ಜೋರಾಗಿ ಮದುವೆ ಮಾಡೋಣ ಅವಾಗ ಎಲ್ಲರಿಗೂ ಗೊತ್ತಾಗಲಿ ಅವಾಗ ಎಲ್ಲ ಪೇಪರ್ಸಲ್ಲೂ ಬರ್ರಿ ಅಂತ ಒಂದು ನಿರ್ಧಾರ ನಾನು ಭಗವಂತ ಏನು ಮಾಡೋದು ಮನೆಯಲ್ಲೂ ಬ್ಯಾಲೆನ್ಸ್ ಮಾಡಬೇಕು ಆಚೆನೂ ಬ್ಯಾಲೆನ್ಸ್ ಮಾಡಿ ಸರಿ ಜೋರಾಗಿ ಒಂದು ಫಂಕ್ಷನ್ ಮಾಡ್ತೀವಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಲ್ಲ ನಿಂದು ಒಂದು ಬರ್ಡೇ ಪಾರ್ಟಿ ಇದ್ರೇ 200 ಜನ 300 ಜನ ಕರೆಸ್ತೀರಾ ನೀವು ಇನ್ನು ಮದುವೆಗೆ 1000 ಜನ ಆದರೂ ಕರಿಬೇಕಲ್ಲ ಅದು ಬಾಂಬೆ ಆಗಿರಬಹುದು ಡೆಲ್ಲಿ ಆಗಿರಬಹುದು ಹೈದರಾಬಾದ್ ಆಗಿರಬಹುದು ಎಲ್ಲ ಕಡೆಯಿಂದ ಸ್ನೇಹಿತರು ಕರಿಬೇಕಲ್ವಾ ಮದುವೆ ಹೌದು ಮದುವೆ ಆಗೋದು ಜೀವನದಲ್ಲಿ ಒಂದೇ ಸಲ ಅಲ್ವಾ ಒಂದೇ ಸಲ ಅಲ್ವಾ ಸೊ ಅಟ್ ಲೀಸ್ಟ್ 1000 ಜನ ಕರಿಬೇಕಲ್ಲ ಸೊ ಅವರು ನನಗೆ ಒಂದು ಪ್ರಾಮಿಸ್ ಮಾಡಿದ್ರು ಓಕೆ ಖಂಡಿತ ಕರಿಯೋಣ ನಿಮಗೆ ಇಲ್ಲ ಈಗೇನು ಮದ್ವೆ ಲಾಸ್ಟ್ ಏಪ್ರಿಲ್ ಅಲ್ಲಿ ಆಗೋಗಿದೆ ಈಗ ಕರಿತೀವಿ ಅಂದ್ರೆ ಊಟಕ್ಕೆ ಅದು ಈಗ ನೆಕ್ಸ್ಟ್ ಮಕ್ಳು ಮಾಡಿದಾಗೆ ಕರಿಬೇಕು ಅಂದ್ರೆ ಎಷ್ಟು ಈಗ ಈ ತರ ಒಂದು ಮೀಡಿಯಾನಲ್ಲಿ ಲೀಕ್ ಆಗ್ಬಿಟ್ಟು ಈ ತರ ಒಂದು ಅಗ್ಗದ ಪ್ರಚಾರಕ್ಕೆ ಬಿತ್ತಲ್ಲ ಫೋಟೋ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು ಬಿಕಾಸ್ ನಮ್ಗೆ ಅಗ್ಗದ ಪ್ರಚಾರ ಬೇಡ ಅಂಡ್ ಮದ್ವೆ ಮಾಡಿದೀವಿ ಕಲ್ತಾನ ಮಾಡಿಲ್ಲ ಕಲ್ತಾನ ಮಾಡಿಲ್ಲ ನಿಜ ಮದ್ವೆ ಮಾಡಿದೀವಿ ಎಂತ ಕಲ್ತಾನ ಮಾಡಿಲ್ಲ ಸೊ ಯಾವ ಹೆಣ್ಣಿಗೂ ಅದು ಪರ್ಸನಲ್ ಲೈಫ್ ಏನ್ ಅವಶ್ಯಕತೆ ಇವರಿಗೆಲ್ಲ ಇಂಟರ್ಫೇರ್ ಆಗೋದು ಪರ್ಸನಲ್ ಇಲ್ಲ ಪಬ್ಲಿಕ್ ಪರ್ಸನಾಲಿಟಿ ಆದ್ರೆ ಅದೊಂದು ಪಬ್ಲಿಕ್ ಗೆ ತಿಳಿಸೋ ವಿಷಯ ಮದ್ವೆ ಆಗಿದೆಯೋ ಇಲ್ವೋ ಗೊತ್ತು ಮಾಡೋದಿಕ್ಕೆ ಪಬ್ಲಿಕ್ ಫ್ಯಾನ್ಸ್ ಗೆ ಕುತೂಹಲ ಇರುತ್ತೆ ನಮಗೂ ಫ್ಯಾನ್ಸ್ ಅಂದ್ರೆ ಪ್ರೀತಿ ಅಭಿಮಾನಿಗಳಂದ್ರೆ ನಮಗೂ ಅವರು ದೇವರ ತರ ನಾವು ಅವರಿಂದಾನೇ ಬೆಳೆದಿರೋದು ಮಾಧ್ಯಮದಿಂದಾನೇ ನಾವು ಬೆಳೆದಿರೋದು ನನ್ನ ಮಾಧ್ಯಮದವ್ರಿಗೆ ಎಷ್ಟು ಸಲ ಕರಿತೀನಿ ಎಷ್ಟು ನಾನ್ ಟಚ್ಚಲ್ಲಿ ಇರ್ತೀನಿ ಆಸ್ ಅ ಆರ್ಟಿಸ್ಟು ಬೇರೆ ಹೀರೋಯಿನ್ಸಲ್ಲಿ ನನಗೆ ಐ ಡೋಂಟ್ ಥಿಂಕ್ ಯಾರಾದರೂ ಇಷ್ಟು ಟಚ್ಚಲ್ಲಿ ಇರ್ತಾರೆ ಆ್ಯಂಡ್ ಈಗ ಇವತ್ತಿನ ಡೇಟಲ್ಲಿ ನಾನು ಟಚ್ಚಲ್ಲಿ ಇರ್ತಾ ಇರೋದು ಅಂತ ಇಲ್ಲ ನನಗೆ ಅಕ್ಷರಯೋಗ ಅಂತ ಒಂದು ಜಾಗ ಇತ್ತು ಆ ಸಮಯದಿಂದ ಲಾಸ್ಟ್ 7-8 ಇಯರ್ಸಿಂದ ನಾನು ಸಮಾಜಕ್ಕೆ ಅಕ್ಷರಯೋಗ ಆಗಿರ್ಬೋದು ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಸೋಷಿಯಲ್ ಇವೆಂಟ್ಸ್ ಅಟೆಂಡ್ ಆಗಿರ್ಬೋದು ಮಾಧ್ಯಮದ ಜೊತೆ ರೆಗ್ಯುಲರ್ ಆಗಿ ಟಚ್ಚಲ್ಲಿ ಇರೋದಾಗಿರ್ಬೋದು ಈಗೀಗ ನಮ್ಮ ಆಫೀಸಲ್ಲಿ ನಾನು PR ಇಟ್ಟಿದ್ದೀನಿ ನಾನು ಡೈರೆಕ್ಟಾಗಿ ಫೋನ್ ಎತ್ತಕ್ಕೆ ಹೋಗಲ್ಲ ಇವರೇ ಎಲ್ಲ ಅರೇಂಜ್ ಮಾಡ್ತಾರೆ ಅಲ್ಲಿ ನಿಂತಿದಾರಲ್ಲ ಇನ್ನೋಲಿ ಅಂತ ಅವರೆಲ್ಲ ಅರೇಂಜ್ ಮಾಡ್ತಾರೆ ಏನಾದರೂ ಮೀಟಿಂಗ್ಸ್ ಅಪಾಯಿಂಟ್ಮೆಂಟ್ಸ್ ಹಿಂದೆ ನಾನೇ ಹೌದೌದು ನಾನು ಅವೈಲೇಬಲ್ ಇದ್ದೀನ ಹಿಂದೆ ನಾನೇ ಫೋನ್ ಎತ್ತಾ ಇದೆ ಈಗ ಇವ್ರು ನೋಡ್ಕೊಳ್ತಾರೆ ಈ ಕೆಲಸಗಳನ್ನ ಸೊ ಏನು ಬಚ್ಚಿಡೋದು ಇಲ್ಲ ಬಟ್ ಯು ಹ್ಯಾವ್ ಟು ಗಿವ್ ದ ಸ್ಪೇಸ್ ಈಗ ಏಪ್ರಿಲಲ್ಲಿ ಲಾಕ್ಡೌನ್ ಆಯ್ತಂದ್ರೆ ಈಗ ಕೊರೋನಾನಲ್ಲೇ ನಾವು ಮದುವೆ ಮಾಡ್ಲಿಕ್ಕಾಗತ್ತಾ ಆಗಲ್ಲ ಸೊ ಈಗ ಆ ವಿಷಯ ಈ ತರ ಒಂದು ಆಚೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಈ ತರ ಆಚೆ ಬಂದಾದ್ಮೇಲೆ ಏನೇನು ಹೇಳಿಲ್ಲ ಏನೇನು ತಪ್ಪು ಹೇಳಿಲ್ಲ ಸೊ ತುಂಬ ಬೇಜಾರಾಯಿತು ಸೊ ಒಟ್ಟಿನಲ್ಲಿ ನಾವು ಫಂಕ್ಷನ್ ಮಾಡೋದೇ ಸಮಾಜಕ್ಕೋಸ್ಕರ ಸಮಾಜನೇ ನಮ್ಮ ಬಗ್ಗೆ ಈ ಥರ ಬರೆದ್ರೆ ಈ ಥರ ಮಾಡಿದ್ರೆ ಆ ಸಮಾಜ ನಮಗೆ ಹಾಕಬೇಕು ಅಂತ ನಮಗೂ ಅನಿಸುತ್ತೆ ಅಲ್ವಾ ಆ ಥರ ಅನ್ನಿಸ್ಬಿಡ್ತು ಸೊ ಈಗ ಆರಾಮಾಗಿ ಮನೆಯಲ್ಲಿದ್ದೀವಿ ಯಾಕೆ ಸ್ಪಷ್ಟನೆ ಕೊಡಬೇಕು ಯಾಕೆ ಉತ್ತರ ಕೊಡಬೇಕು ಯಾಕೆ ಏನಾದರೂ ಜವಾಬ್ ಕೊಡಬೇಕು ಅವರೇ ಡಿಸೈಡ್ ಮಾಡಿದ್ಮೇಲೆ ಹೇಳೋದು ಇಲ್ಲ ಡಿಸೈಡ್ ಮಾಡೋದಕ್ಕೆ ಒಂದು ಆ್ಯಂಡ್ ನಮ್ಮ ನ್ಯಾಯಾಲಯ ಏನಿದೆಯೋ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆಯೋ ಇಟ್ ಇಸ್ ಗ್ರೇಟ್ ನಿಜ ಇಟ್ ಇಸ್ ಸೋ ಸ್ಟ್ರಾಂಗ್ ದೇ ಆರ್ ವೆರಿ ವೆರಿ ಪಾಸಿಟಿವ್ ಆ್ಯಂಡ್ ಅವ್ರಿಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಬಟ್ ಅವ್ರಿಗೆ ಏನಾದರೂ ಒಂದು ಡಿಕ್ಲೇರ್ ಮಾಡೋ ಮುಂಚೆ ಅವ್ರು ಏನಾದರೂ ಒಂದು ತೀರ್ಮಾನಕ್ಕೆ ಬರೋ ಮುಂಚೆ ಆ್ಯಂಡ್ ಅವ್ರ ಮೇಲೆ ನನಗೆ ಅತ್ಯುತ್ತಮ ನಂಬಿಕೆ ಇದೆ ಅತ್ಯುತ್ತಮ ಗೌರವ ಇದೆ ಬಿಕಾಸ್ ತುಂಬ ಹತ್ತಿರದಿಂದ ನಾನು ಕಾನೂನನ್ನ ಓದಿದ್ದೀನಿ ನಾಟ್ ಆಸ್ ಅ ಲಾಯರ್ ಬಟ್ ಇದು ಏನು ನಡೀತಾ ಇದೆ ಅಂತ ಅರ್ಥ ಆಗೋದಕ್ಕೆ ಒಂದು ಇನ್ಸೈಟ್ ಏನಿದೆಯೋ ನಾನು ತಗೊಂಡಿದ್ದೀನಿ ಆ್ಯಂಡ್ ತುಂಬ ಒಂದು ಸ್ಟ್ರಾಂಗ್ ಸಿಸ್ಟಮ್ ಇದೆ ನಮ್ಮದು ಓಕೆ ಆ್ಯಂಡ್ ಈ ಥರ ಒಂದಿನದಲ್ಲಿ ಡಿಕ್ಲೇರ್ ಮಾಡಿಬಿಡೋದು ಯಾರಾದರೂ ಏನಾದರೂ ಮಾಡಿದ್ದಾರೆ ಅಂತ ತಪ್ಪು ಅಲ್ವಾ ತಪ್ಪು ಕರೆಕ್ಟ್ ನಮ್ಗೆ ಎಷ್ಟು ನೋವಾಗಿರ್ಬೋದು ಬರೀ ಕೆಲಸ ಮಾಡಿದ್ದೀನಿ 16 ಇಯರ್ಸ್ ಹುಡುಗಿ ನಾನು ಇದ್ದಾಗ ಇಂಡಸ್ಟ್ರಿಗೆ ಬಂದಿದ್ದೀನಿ ಫಸ್ಟ್ ಸಿನಿಮಾಗೆ ನಾನು ಆಟೋನಲ್ಲಿ ಹೋಗಿದ್ದೀನಿ ಮೀಟಿಂಗ್ಗೆ ಇವತ್ತು ನನ್ನ ಮನೇಲಿ ನೀವು ಕೂತಿದ್ದೀರಾ
ಹಾಂ ಸೊ ಆಟೋನಲ್ಲಿ ಲಿಟ್ರಲಿ ಹೋಗಿದ್ದೀನಿ ಅದು ರಿಟರ್ನ್ ಬರುವಾಗ ಆಟೋಲ್ಲಿ ಹೋಗಿಬಿಟ್ಟು ರಿಟರ್ನ್ ಬರುವಾಗ ಅರ್ಧ ದಾರಿ ಅಯ್ಯೋ ಮೀಟ್ರ್ ಜಾಸ್ತಿ ಆಗ್ತದೆ ಆಗೋಯ್ತಲ್ಲ ಮೀಟಿಂಗು ನಿಲ್ಸೋಣ ನಾನು ವಾಕಿಂಗ್ ಹೋಗ್ತೀನಿ ಅಂತ ಅರ್ಧ ದಾರಿ ವಾಕಿಂಗ್ ಹೋಗಿದ್ದೀನಿ ದುಡ್ಡು ಸೇವ್ ಮಾಡ್ಕೊಂಬಿಟ್ಟು ಅಷ್ಟು ಕಷ್ಟಪಟ್ಬಿಟ್ಟು ಒಂದು ಲೇಡೀಸ್ ಬಂದಿದ್ದಾರೆ ಸೊ ಅವ್ರನ್ನ ಈ ಥರ ಪ್ರಾಬ್ಲಮ್ ಆದರೆ ನಮಗೆ ಹೆಲ್ಪ್ ಬೇಡ ಭಗವಂತ ತಾಕತ್ ಕೊಟ್ಟಿದ್ದಾನೆ ನನಗೆ ನಾನು ಎದುರಿಸ್ತೀನಿ ಭಗವಂತ ನನ್ನ ಜೊತೆ ಇದ್ದಾನೆ ನನ್ನ ಭಗವಂತ ನನ್ನ ಜೊತೆ ಇದ್ದಾನೆ ನನ್ನ ತಂದೆ ತಾಯಿ ನನ್ನ ಭಗವಂತ ನನ್ನ ಜೊತೆ ಇದ್ದಾನೆ ನನ್ನ ತಂದೆ ತಾಯಿ ನನ್ನ ಜೊತೆ ಇದ್ದಾರೆ ಸೊ ನಾನು ಪ್ರತಿಯೊಂದು ಎದುರಿಸ್ತೀನಿ ಆ್ಯಂಡ್ ನಾವು ವೆನ್ ವಿ ಆರ್ ಕರೆಕ್ಟ್ ದೆನ್ ವಿ ಡೋಂಟ್ ಹ್ಯಾವ್ ಟು ಬಿ ಸ್ಕೇರ್ಡ್ ಆಫ್ ಎನಿಥಿಂಗ್ ರೈಟ್ ಆ್ಯಂಡ್ ಒಳ್ಳೆಯದಾದವಾಗ ನಮ್ಗೆ ಲೈಫಲ್ಲಿ ನಾವು ಕೇಳಲ್ಲ ಒಳ್ಳೇದು ಯಾಕೆ ಆಗ್ತಾ ಇದೆ ಅಂತ ಕೇಳ್ತೀರಾ ಈಗ ನೀವು ಚೆನ್ನಾಗಿದ್ದೀರ ನಾವು ಭಗವಂತ ಕೇಳ್ತೀವಿ ನಾನು ಚೆನ್ನಾಗಿ ಹಾಕಿದ್ದೀನಿ ನನಗೆ ಏನಾದರೂ ಮಾಡು ಅಂತ ಕೇಳಲ್ಲ ತಾನೇ ಕೆಟ್ಟದ್ದು ಮಾಡುವಾಗ ಯಾಕೆ ನನಗೇನೆ ಮಾಡಿದೆ ಅಂತ ಯಾಕೆ ಕೇಳೋದು ಕರೆಕ್ಟ್ ಹಾಂ ಆಶೀರ್ವಾದ ಕೊಡ್ತಾನೆ ಭಗವಂತ ಮನೆ ತಗೊಳ್ಳೋ ಒಂದು ಶಕ್ತಿ ಕೊಡ್ತಾನೆ ಒಂದು ದೊಡ್ಡ ಪಿಕ್ಚರ್ ಕೊಡ್ತಾನೆ ಒಂದು ಹಿಟ್ ಕೊಡ್ತಾನೆ ಕೆಲಸ ಕೊಡ್ತಾನೆ ಆಶೀರ್ವಾದಗಳು ಕೊಡ್ತಾನೆ ಆವಾಗ ನನಗೆ ಯಾಕೆ ಆಶೀರ್ವಾದ ಕೊಟ್ಟೆ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತೀವ ಹೇಳ್ತೀವ ಸೊ ಕಷ್ಟ ಕೊಟ್ಟಾಗ ನನಗೆ ಯಾಕೆ ಕೊಟ್ಟೆ ಇವ್ರಿಗೆ ಯಾಕೆ ಕಷ್ಟ ಕೊಟ್ಟಿಲ್ಲ ಅಂತ ಯಾಕೆ ಕೇಳೋದು ತಪ್ಪಲ್ಲ ಎದುರ್ಸೋಣ ಕಷ್ಟ ಬಂದಿದೆ ಎದುರ್ಸೋಣ ತಿರ್ಗಾ ಗೆಲ್ಲೋಣ ತಿರ್ಗಾ ಮುಂದೆ ಬರೋಣ ಆಮೇಲೆ ಆಫರ್ಸ್ ಏನಾದರೂ ಬರ್ತಾ ಇದೆಯಾ ಈಗ ಕಾನ್ಸ್ಟೆಂಟ್ಲಿ ಹೌದು ಈಗಲೇ ಒಂದು ಮೂವಿ ಶೂಟಿಂಗ್ ನಡೀತಾ ಇದೆಯಲ್ಲ ನೋಡ್ತಾ ಇದ್ದೀರಾ ಮದುವೆ ಮದುವೆ ಅಂತ ಟೈಟ್ಲು ನೆಕ್ಸ್ಟು ವಾಟ್ ಟು ಸೇ ತಾಯಿ ಮಗ ಅಂತ ಇನ್ನೊಂದು ಸೈನ್ ಮಾಡಿದ್ದೀನಿ ಹಾಂ ಮತ್ತು ತಂದೆ ಮಗ ಅಂತ ಇನ್ನೊಂದು ಅದಾದ್ಮೇಲೆ ಅಣ್ಣ ತಂಗಿ ಅಂತ ಇನ್ನೊಂದು ನನ್ನ ಮನೆಯಲ್ಲಿ ನಡೆಯುತ್ತೆ ಮಕ್ಕಳು ಮಾಡಬೇಕು ಮಕ್ಕಳು ಮಕ್ಕಳು ಅಂತ ಇನ್ನೊಂದು ಸಿನಿಮಾ ಇದು ಫ್ಯಾಮಿಲಿ ಪ್ಲಾನಿಂಗ್ ಹಾ ಇಷ್ಟೆಲ್ಲ ಸಿನಿಮಾಸ್ ಮಧ್ಯದಲ್ಲಿ ಸಿನಿಮಾ ಮಾಡಿ ಅಂದ್ರೆ ಇಷ್ಟು ವರ್ಷ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಇದು ಫ್ಯಾಮಿಲಿ ಪ್ಲಾನಿಂಗ್ ಹೇಳ್ತೀನಿ ತಾಯಿ ಮಗಳು ಅಂತ ಇವಾಗಲೇ ಕೆಳಗೆ ಮೂವಿ ನೋಡಿದ್ವಿ ನೀವು ತಂದೆ ತಾಯಿ ಅಂತ ನಮ್ಮ ಮನೇಲಿ ಇನ್ನೊಂದು ಮೂವಿ ನಡೀತಿದೆ ಸೊ ಎಲ್ಲ ಮೂವೀಸ್ನ ಈಗ ಸ್ವಲ್ಪ ಮಹತ್ವವಾಗಿ ನೋಡ್ಕೊಬೇಕು ಆ್ಯಂಡ್ ಈ ಎಲ್ಲರ ಮಧ್ಯೆ ಹೌದು ಎಕ್ಸಾಕ್ಟ್ಲಿ ಈ ಎಲ್ಲರ ಮಧ್ಯೆ ತುಂಬ ದೊಡ್ಡ ಸಿನಿಮಾ ನಮ್ಮನ್ನೆಲ್ಲರನ್ನ ಕಾಡ್ತಾ ಇದೆ ಕೊರೋನಾ ವೈರಸ್ ವೇವ್ 2 ಅಂತ ಅದರಲ್ಲಿ ನಾವೆಲ್ಲರೂ ಹೋಗ್ಬಿಟ್ಟು ನಮ್ಮ ಕಡೆಯಿಂದ ಹೌದು ಫ್ಲಾಪ್ ಅಲ್ಲ ಓಡಿಸ್ಬೇಕು ಈ ಮೂವಿನ ನಾವು ಸೊ ಈ ಮೂವಿನ ಓಡಿಸೋದಕ್ಕೆ ನಾವೇ ಹೀರೋ ಆಗಬೇಕು ನಾವೇ ಹೀರೋನು ನೀನು ಹೀರೋಯಿನ್ ಅಲ್ಲ ಅಂತ ಕೊರೋನಾ ವೈರಸ್ಗೆ ನಾವು ಹೇಳಬೇಕು ಸೊ ಈಗ ಆ ಕೆಲಸ ಆ ಸಿನಿಮಾ ದಿನ ಆಗ್ಲೂ ನಡೀತದೆ ಬಣ್ಣ ಹಚ್ತೀರಾ ಮತ್ತೆ ಖಂಡಿತ ಹಚ್ತೀನಿ ನನ್ನ ಐ ಹ್ಯಾವ್ 2 ಮೂವೀಸ್ ಇನ್ ದ ರಿಲೀಸ್ ಇನ್ ತಮಿಳ್ ಐವರ್ ಅಂತ ಐ ಹ್ಯಾವ್ ಅ ವೆಬ್ ಸೀರೀಸ್ ವಿಚ್ ಇಸ್ ಫಾರ್ ಅ ವೆರಿ ಬಿಗ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಇಟ್ಸ್ ಫಾರ್ ಸೋನಿ ಲಿವ್ ಆ್ಯಪ್ ಮತ್ತು ನಾನು ಕಲಾವಿದೇನೆ ನಾನು ಹುಟ್ಟಿದ್ದು ಕ್ಯಾಮ್ರಾ ಮುಂದೆ ಚಿಕ್ಕ ವಯಸ್ಸಲ್ಲೇ ನಾನು ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟು ಕೆಲಸ ಮಾಡಿದ್ದೀನಿ ನಾನು ಕುಡ್ದಿದ್ದು ಸಿನಿಮಾ ರಂಗದ ನೀರೇ ನಾನು ಬೆಳೆದಿದ್ದು ಸಿನಿಮಾ ರಂಗದಲ್ಲೇ ನನ್ನ ಸಾವು ಕ್ಯಾಮ್ರಾ ಮುಂದೆನೇ ಇರುತ್ತೆ ಏನು ಹೇಳೋಕ್ಕಾಗಲ್ಲ ನೋ ವರ್ಡ್ಸ್ ಇಲ್ಲ ನನ್ನ ಸಾವು ಕ್ಯಾಮ್ರಾ ಮುಂದೆನೇ ಇರುತ್ತೆ ಕ್ಯಾಮ್ರಾ ಬಿಟ್ಬಿಟ್ಟು ನಾವು ಎಲ್ಲಿ ಹೋಗ್ತೀವಿ ಕಲಾವಿದರು ಈಗಲೂ ನೋಡಿ ಕ್ಯಾಮ್ರಾ ಮುಂದೆನೇ ಕೂತಿದ್ದೀವಿ ಸೊ ನಾವು ಎಲ್ಲೂ ಹೋಗಲ್ಲ ಈಗಲೂ ಬಣ್ಣನೇ ಹಚ್ಚಿದ್ದೀನಿ ಲಿಪ್ಸ್ಟಿಕ್ ಓಕೆ ದೇರ್ ಇಸ್ ಅ ಸ್ಮಾಲ್ ರ್ಯಾಪಿಡ್ ಫೈರ್ ಓಕೆ ನೆವರ್ ಹ್ಯಾವ್ ಐ ಎವರ್ ಸ್ಲೆಪ್ಟ್ ವೈಲ್ ವಾಚಿಂಗ್ ಅ ಫಿಲ್ಮ್ ಮಲಗಿದ್ದೀನಿ ತುಂಬ ಸಲ ಮಲಗಿದ್ದೀನಿ ಬಿಕಾಸ್ ಆಫ್ ಫಿಲ್ಮ್ ಜಸ್ಟ್ ಲೈಕ್ ಟೈರ್ಡ್ ಆಗಿದೆ ಟೈರ್ಡ್ ಆಗಿದೆ ಎಷ್ಟು ಡಬ್ಬ ಮೂವಿ ಇದ್ರೂ ಫುಲ್ ಮೂವಿ ನೋಡ್ತೀನಿ ನಾನು ಬಟ್ ತುಂಬ ಟೈರ್ಡ್ ಆಗಿದ್ರೆ ಮಲಗಿಬಿಡ್ತೀನಿ ತುಂಬ ಇರಿಟೇಷನ್ ಆಗೋ ಕ್ವೆಶನ್ ಯಾವುದು ತುಂಬ ಇರಿಟೇಷನ್ ತುಂಬ ಕ್ವೆಶನ್ಸ್ ಇದೆ ರೀ ಒಂದು ಕಿಲೋಗಟ್ಟಲೆ ಕ್ವೆಶನ್ಸ್ ಇದೆ ಓಕೆ 1 kg ಕ್ವೆಶನ್ಸ್ ಹಾ ಕಿಲೋಗಟ್ಟಲೆ ಕ್ವೆಶನ್ಸ್ ಇದೆ ಓಕೆ ತುಂಬ ಇಷ್ಟ ಆಗುವಂತ ಪ್ಲೇಸ್ ಯಾವುದು ನನಗೆ ಈ ನಡುವೆ ಐ ವಾಂಟ್ ಟು ಗೋ ಟು ಹಿಮಾಲಯಾಸ್ ಆರ್ ಐ ವಾಂಟ್ ಟು ಗೋ ಟು ಶಿಮ್ಲಾ ವಿಲ್ಲಾಸಲ್ಲೆಲ್ಲೂ ಇರಬೇಕು ಐಸೋಲೇಷನಲ್ಲಿ ಪ್ರಾಣಿಗಳ ಜೊತೆ ಅಂತ ನನಗೆ ತುಂಬ ಆಸೆ ಇದೆ ಓಕೆ ತುಂಬ ಕಿರಿಕಿರಿ ಆಗುವಂತಹ ವಿಚಾರ ಯಾವುದು ಟ್ರೋಲಿಂಗ್ ಟ್ರೋಲರ್ಸಿಂದ ತುಂಬ ಇರಿಟೇಷನ್ ಆಗುತ್ತೆ ಓಕೆ ಮತ್ತೆ 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 ನೋಡಬೇಕು ಅಂತ ಫೀಲ್ ಆಗುವಂತಹ ಫಿಲ್ಮ್ ಯಾವುದು ಶಾರುಖ್ ಖಾನ್ ಎಲ್ಲ ಫಿಲ್ಮ್ಸು ಮತ್ತೆ ಮತ್ತೆ ನೋಡಬೇಕಂತ ಓಕೆ ಆ್ಯಕ್ಟ್ ಮಾಡಬೇಕು ಅಂತ ಇರೋ ಆ್ಯಕ್ಟರ್ ಅವ್ರ ಜೊತೆ ವರ್ಕ್ ಮಾಡಲೇಬೇಕಪ್ಪ ಅಂತ ದರ್ಶನ್ ಸರ್ ಜೊತೆ ತಿರ್ಗಾ ವರ್ಕ್ ಮಾಡಬೇಕಂತ ತುಂಬ ಆಸೆ ಇದೆ ದರ್ಶನ್ ಸರ್ ಜೊತೆ ವರ್ಕ್ ಮಾಡಬೇಕಂತ ತಿರ್ಗಾ ಈಸ್ ಅ ಹ್ಯೂಜ್ ಇನ್ಸ್ಪಿರೇಷನ್ ಯಾವ ಥರದ ಫಿಲಮ್ ಎನಿ ಫಿಲಮ್ ಜಸ್ಟ್ ವಾಂಟ್ ಟು ವರ್ಕ್ ವಿತ್ ದರ್ಶನ್ ಸರ್ ಅಂತ ಆಸೆ ಆಗುತ್ತೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಸೊ ದರ್ಶನ್ ಸರ್ ಜೊತೆ ವರ್ಕ್ ಮಾಡಬೇಕು ತಿರ್ಗಾ ಅಂತ ತುಂಬ ಆಸೆ ಇದೆ ಓಕೆ ಐ ಹ್ಯಾವ್ ಫೈವ್ ನೇಮ್ಸ್ ಅವ್ರ ಬಗ್ಗೆ ಜಸ್ಟ್ ಒಂದು ಲೈನಲ್ಲಿ ಹೇಳಬೇಕು ಅವ್ರು ಏನು ಅನ್ನೋದು ಯಶ್ ಸೆಲ್ಫ್ ಮೇಡ್ ದರ್ಶನ್ ಸರ್ ಸೆಲ್ಫ್ ಮೇಡ್ ಅಲ್ವಾ ಅವರು ಇನ್ಸ್ಪಿರೇಷನ್
ಪವರ್, ಬಹುಭಾಷೆ ಪವರ್ ಅವರು, ಬಹುಭಾಷೆ ಸೂಪರ್ ಸ್ಟಾರ್. ಸಂಜನಾ ಗಲ್ರಾಣಿ ಸಮಾಜ ಸೇವಕಿ ಅಂತ ಹೇಳ್ಬೋದು. ಈಗ ನಿಮ್ಮ ಈ ಫೌಂಡೇಶನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂತ? ಫೌಂಡೇಶನ್ನ ನಾವು ಲೈಕ್ ಐ ಟೋಲ್ಡ್ ಯು ವಿ ಹ್ಯಾವ್ ಬೀನ್ ಇನ್ ಕೋಆರ್ಡಿನೇಷನ್ ವರ್ಕ್ಸ್ ಬಿಫೋರ್, ಅಂದರೆ ಇಲ್ಲಿಂದ ತೊಗೊಂಡ್ಬಿಟ್ಟು ಬೇರೆ ಸಂಸ್ಥೆಗೆ ನಾನು ಈಗಲೇ ಹೇಳಿದ್ದೀನಿ. ಸೊ ಐ ಥಿಂಕ್ ವಿ ಸ್ಟಾರ್ಟೆಡ್ ಇಟ್ ಆಲ್ಮೋಸ್ಟ್ 2018 December 25th ಕ್ರಿಸ್ಮಸ್ ಫೆಸ್ಟಿವಲ್ ನಾವು ಮಾಡಿದ್ವಿ. 2018 December 25th, yes. So, yes, ಅವಾಗ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಕ್ರಿಸ್ಮಸ್ಸಲ್ಲೇ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಮಡಿಲು ಫೌಂಡೇಶನಿಂದ ಮಕ್ಕಳು ಬಂದಿದ್ರು, ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂಥ ಯಾವುದಾದ್ರೂ ಒಂದು ಸಾಂಗ್ ಹಾಡ್ಬೋದಾ? ಐ ಆಮ್ ನಾಟ್ ಅ ಸಿಂಗರ್. ಅರಳುವ ಹೂವುಗಳೇ ಬಾಳೊಂದು ಹೋರಾಟ ಮರೆಯದಿರಿ, ನನಗೆ ಗೊತ್ತಿಲ್ಲ ಸಾಂಗ್ ಕರೆಕ್ಟ್ಲಿ ವರ್ಡ್ ಟು ವರ್ಡ್ ಗೋಲ್. ನಾಳೆಯ ಭರವಸೆ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ಮುನ್ನುಗ್ಗುತ್ತಿರು. ಬಹುಶಃ ಸಂಜನಾ ಅವ್ರ ಥರ ಮುನ್ನುಗ್ತಾ ಇರಬೇಕು. ಏನೇ ವಿಚಾರಗಳು ಡೋಂಟ್ ಕೇರ್ ಮ್ಯಾನ್ ಅಂತ ಅಷ್ಟೇ. ಡೋಂಟ್ ಕೇರ್ ಅಲ್ಲ, ಕೇರ್ ಖಂಡಿತವಾಗ್ಲೂ ಮಾಡ್ತೀವಿ, ಬಟ್ ಕೆಲವೊಂದು ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡಲೇಬೇಕಲ್ವಾ? ಹೋಪ್ಫುಲಿ ಅಷ್ಟು ಶಕ್ತಿನ ಇಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ವೆಲ್ ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಫೈನಲಿ ನಿಮ್ಮ ಕೈಯಲ್ಲಿ ಎಸ್ಪೆಷಲಿ ಯೂತ್ ಆಗಿರೋರು ಯಾರ್ಯಾರು ಇದ್ದೀರಾ, ಇಂದಿರಾನಗರ ಕಡೆ ಯಾರಾದರೂ ನೋಡ್ತಾ ಇದ್ರೆ ವೀಡಿಯೋ ದಯವಿಟ್ಟು ಬನ್ನಿ, ನನಗೆ ವಾಲಂಟಿಯರ್ಸ್ ಬೇಕು. ನಮ್ಮ ಇಮೇಲ್ ಐ ಡಿ ಎಲ್ಲ ಕಡೆ ಇದೆ, ಸೊ ಇಮೇಲ್ ಮಾಡಿ, ಇಮಿಡಿಯೇಟ್ಲಿ ಇಮೇಲಲ್ಲಿ ರಿಪ್ಲೈ ಬರುತ್ತೆ. ಒಂದು 5-6 ವಾಲಂಟಿಯರ್ಸ್ ಬೇಕಾಗಿದ್ದಾರೆ. ಇನ್ನು ಸ್ವಸ್ಥವಾಗಿರೋರು ಬೇಕು, ಆ್ಯಕ್ಟಿವ್ ಆಗಿರೋರು ಬೇಕು, ವಯಸ್ಸಾಗಿರೋರು ಬಂದ್ಬಿಟ್ಟು ರಿಸ್ಕ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತೀನಿ. ಓಕೆ, ಈ ವಿಡಿಯೋನ ಮುಗಿಸೋಣ, ಇಕ್ ಪ್ಯಾರ್ ಕಾ ನಗ್ಮಾ ಹೈ ಸಾಂಗ್ ಮೂಲಕ ಮುಗಿಸೋಣ. ನೀವು ಹಾಡಬೇಕು. ಇಕ್ ಪ್ಯಾರ್ ಕಾ ನಗ್ಮಾ ಹೈ ಮೌಜೋ ಕೀ ರವಾನಿ ಹೈ, ಜಿಂದಗಿ ಔರ್ ಕುಚ್ ಭೀ ನಹೀ, ತೇರಿ ಮೇರಿ ಕಹಾನಿ ಹೈ. ಈ ಕೊರೋನಾ ಕಹಾನಿ ಇಲ್ಲಿಗೆ ಎಂಡ್ ಆಗಲಿ, ಸಂಜನಾ ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ, ಇವರ ಕಹಾನಿ ಮತ್ತಷ್ಟು ಸುಂದರವಾಗಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನ್ಯೂಸ್ ಅಲರ್ಟ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೆಲ್, ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ಮದ್ವೆ ಮಾಡಿದೀವಿ, ಕಲ್ತಾನ ಮಾಡಿಲ್ಲ. ಆ ಘಟನೆ ಆದ್ಮೇಲೆ ನನಗೆ ಯಾರೂ ಸ್ನೇಹಿತರು ಬೇಡ, ನನ್ನ ಕೆಲಸನೇ ನನ್ನ ಸ್ನೇಹಿತ. ಕಂಡ್ರು ಅಯ್ಯೋ ಕೆಲಸ ಮಾಡ್ಬೇಕಂದ್ರು ನಿಮ್ ಫಾರ್ವರ್ಡ್ ನೋಡ್ಬೇಕಾ, ನನ್ನ ಮೇಕಪ್ ಹಾಕೊಂಡ್ರೆ ಹೆಂಗಿರ್ತೀನಿ ಅಂತ.